injured army person is there in the war, and head of the army will send this vehicle to the first rough birthday. These are in the smooth birthday. Lovely children. So orally namma CLL na CLL alli marso arts ninda orally tumba changes agide matte avaru ಜಾಯ್ನ್ ಆದ್ಮೇಲೆ ಆರ್ಟ್ಸ್ಪಾರ್ಕ್ಸ್ ಜಾಯ್ನ್ ಆದ್ಮೇಲೆ ನಾನು ಹೋಗಿ ಮಾತಾಡಕ್ಕಾಗತ್ತೆ ಅಂತ ಒಂದು ನಂಬಿಕೆ ನನ್ನಲ್ಲಿ ಸ್ವಲ್ಪ ಲೈಟ್ ಆಗಿತ್ತು. The work that we do at ArtSparks was really started with a challenge that we had in mind, and we wanted to challenge the notion of teaching, learning and education as it happens within our traditional classroom setting. Our vision was really to create spaces that would encourage children to problem solve, to step outside their comfort zones and try something new and take creative risks. That today represented in this session, in this exhibition, is our government schools, which are primarily Kannada medium schools. We have our first project presentation from our GHPS Kadrenahalli school. Hello everyone, I'm very happy to see you all for annual exhibition 2021. Myself, Dilkesh Kausar, I am a facilitator at Kadrenahalli Government School. We observe which is the big shape, which is the small shape, is the wings are there. In that, all the children will be observed more carefully. Is the face is round? Maklu insect collage maduvaga avaru nature jate tumba connect aagtare. But dinakramena kala kaledante maklu one by one ella kalita bandidare anta nanu avarage changes na nodidini. Nannalli nanu develop ಮಾಡ್ಕೊಂಡಿರೋ ಸ್ಕಿಲ್ಸ್ ಇದೆ ಅಂತ ನಾನು ಈ ಆ ಒಂದು ಆರ್ಟ್ ಮುಖಾಂತರ ನಿಮಗೆ ಹೇಳೋಕೆ ಇಷ್ಟಪಡ್ತೀನಿ. ನೋಡ್ಬೋದು ಮಕ್ಕಳು ಅವ್ರ ಮುಖ ಚಿತ್ರನ ಬಿಡಿಸಿದ್ದಾರೆ ಅಂತ. ಹೇಗೆ ಅಂದ್ರೆ ಅವರು ಕನ್ನಡಿಯಲ್ಲಿ ಮುಖನ ನೋಡಿ ಮುಖದಲ್ಲಿ ಇರುವಂತ ಡೀಟೇಲ್ಸ್ ಗಳನ್ನೆಲ್ಲ ಕ್ಲೋಸ್ ಆಗಿ ಅಬ್ಸರ್ವ್ ಮಾಡಿ ಮುಖ ಚಿತ್ರನ ಬಿಡಿಸಿರೋಂಥದ್ದು. ಅವ ಚಿತ್ರ ನಿಕಟ ವೀಕ್ಷಣೆಯ ರೇಖಾಚಿತ್ರ ಸೆಲ್ಫ್ ಪೋರ್ಟ್ರೇಟ್ ನಾನು 5 ನಿಮಿಷ ಕನ್ನಡಿಗೆ ನನ್ನ ಮುಖ ನೋಡ್ಕೊಂಡೆ. ನನ್ನ ಮುಖಕ್ಕೆ ಪೈನಾಪಲ್ ತಗೊಂಡಿದ್ದೀನಿ, ಪೈನಾಪಲ್ ಹೋಲುತ್ತೆ ಅಷ್ಟು ಪೈನಾಪಲ್ ನ ಹಾಕಿದ್ದೀನಿ. तो स्पेशली मैं बताना चाह रही हूँ कि हमारे बच्चों के अंदर क्लोज ऑब्जर्वेशन, फ्लेक्सिबल थिंकिंग, प्रॉब्लम सॉल्विंग, इन्वेस्टिगेशन बहुत तेजी से डेवलपमेंट हुआ है. I feel proud about the development of our students, and one important change that I have observed in our students was appreciating each other. ಅನ್ಸುತ್ತೆ ಅವರ ಅಭಿಪ್ರಾಯ ಅವರ ಅನಿಸಿಕೆಗಳನ್ನ ತಿಳ್ಕೊಂಡು ಅವ್ರ ತರಾನೇ ಥಿಂಕ್ ಮಾಡಿ ಕೆಲವೊಂದು ಸೊಲ್ಯೂಷನ್ಗಳನ್ನ ನಾನೇ ಹುಡುಕೋಕೆ ಸ್ಟಾರ್ಟ್ ಮಾಡಿದೆ. The girl came up with the vehicle which is useful to army. Then I started asking questions. How would it helpful? I have chosen only this vehicle for the army. So when I asked some of the questions, though slowly they pushed their thinking skills to think more and more. ಡ್ರಾಯಿಂಗ್ ಮಾಡಿದ್ದೀನಿ, ಏನು ಇದು ಗಾಳಿ ಕಟ್ಟಣಕ್ಕೆ ಯಾಕೆ ಮಾಡಿದ್ದೀನಿ ಅಂತಂದ್ರೆ ಅವನಿಗೆ ಇವಾಗ ನಾವು ಕ್ಲಾಸ್ ರೂಮಲ್ಲಿ ಕೂತ್ಕೊಂಡು ಆರ್ಟ್ಸ್ ಮಾಡೋದ್ರಿಂದ ಆರ್ಟ್ಸ್ ಮಾಡೋದ್ರಿಂದ ಸೊ ಆರ್ಟ್ಸ್ ಪಾರ್ಕ್ ಸೇರಿದ ಮೇಲೆ ನಾನು ಯಾವ ತರ ಜವಾಬ್ದಾರಿಯನ್ನ ಅಳವಡಿಸ್ಕೋಬೇಕು, ಯಾವ ಯಾವ ತರ ರೀತಿಯಾದ ಜವಾಬ್ದಾರಿ ನಮ್ಮಲ್ಲಿ ಇದ್ ಮಾಡ್ಬೇಕು, ಮಕ್ಕಳಿಗೆ ಯಾವ ತರ ಹೇಳ್ಕೊಡ್ಬೇಕು ಅನ್ನೋದನ್ನ ಕಲ್ತೇನೆ. ಇದು ಏನು ಅಂತಂದ್ರೆ ನನ್ನ ಹೋಲ್ ಹಾರ್ಟೆಡ್ಲಿ ನಾನು ಇದನ್ನ ಲರ್ನಿಂಗ್ ಅನ್ನೋದನ್ನ ನಾನು ಕಲಿತಾ ಇದ್ದೀನಿ ಅನ್ನೋದಕ್ಕೆ ನಾನು ಇಲ್ಲಿ ರೆಪ್ರೆಸೆಂಟ್ ಮಾಡಿರೋದು. ನಾನು ಫಸ್ಟ್ ಇದು ಎಲ್ಲ ನನ್ನ ಮೈಂಡ್ ಫುಲ್ ಬ್ಲಾಕ್ ಆಗಿ ಹೋಗಿತ್ತು. ಈ ಸಂಸ್ಥೆಗೆ ಎಲ್ಲಿ ವರ್ಕ್ ಮಾಡ್ತಾ ಇರೋದ್ರಿಂದ ಇವಾಗ ಎಲ್ಲ ನಾನು ಫುಲ್ ಪಿಂಕ್ ಕಲರ್ ಇದಾಗಿದೆ, ಮತ್ತೆ ಭಯ ಅನ್ನೋದು ಈ ಕಣ್ಣಲ್ಲಿ ನನ್ನಲ್ಲಿ ತುಂಬಾ ಇತ್ತು. ಮತ್ತೆ ಇದೆಲ್ಲ ಆಯಿಲ್ ಪೇಸ್ಟರ್ ಯಾವ ತರ ಬೆರ್ತಿದೆಯೋ ಅದೇ ತರ ನಾನು ಎಲ್ಲರಲ್ಲೂ ಬೆರೆಯೋ ತರ ನನ್ನಲ್ಲಿ ಬೆಳವಣಿಗೆ ಆಗಿದೆ ಅಂತ ನಾನು ತುಂಬಾ ಇದರಿಂದ ಹೆಮ್ಮೆಯಿಂದ ಹೇಳ್ಕೊತೀನಿ. ಬಾಡಿಯ ಶಕ್ತಿ ಇದೆ, ಕೈಯ ಶಕ್ತಿ ಇದೆ ಅಂತ ಅಬ್ಸರ್ವ್ ಮಾಡಿದ್ಮೇಲೆ ನಾನು ನನಗೆ ಮಿಸ್ಸು ವೈಟ್ ಶೀಟ್ ಮತ್ತೆ ಪೆನ್ಸಿಲ್ ಕೊಟ್ಟರು. ಭಯ ಪಡೋದಿಲ್ಲ, ಏನ್ ಮಾಡ್ಬೇಕು ಅನ್ನೋದು ಕಾನ್ಫಿಡೆಂಟ್ ಆಗಿ ನಿಂತ್ಕೋತೀನಿ ನಾಯಕತ್ವದಲ್ಲಿ. ಮತ್ತೆ ಇಲ್ಲಿ ಎಲೆಗಳು ಕೊಟ್ಟಿದ್ದೀನಲ್ವಾ, ಎಲೆಗಳಿಗೆ ನಾನು ಕಲರ್ಸ್ ಅಲ್ಲಿ ಸ್ವಲ್ಪ ಕಲರ್ ಮಿಕ್ಸಿಂಗ್ ಮಾಡಿದೀವಿ. ಮೂಲಕ ಹೇಳ್ತೀನಿ, ಇದು ಪ್ರಾಬ್ಲಮ್ ಸಾಲ್ವಿಂಗ್ ಅಂದ್ರೆ ಒಂದು ಪ್ರಾಬ್ಲಮ್ಗೆ ಬೇರೆ ಬೇರೆ ರೀತಿ, ಅಂದ್ರೆ ನಾನು ಲೈನ್ ಮೂಲಕ ಹೇಳ್ತಾ ಇದ್ದೀನಿ, ಸ್ಟ್ರೈಟ್ ಲೈನು, ಕರ್ವ್ ಲೈನು, ಮತ್ತೆ ಬೇರೆ ಬೇರೆ ಜಿಗ್ಜಾಗ್ ಲೈನು, ಈ ತರ ಬೇರೆ ಬೇರೆ ಲೈನ್ ಎಲ್ಲ ಈ ಆರ್ಟ್ ವರ್ಕ್ ಮೂಲಕ ಕ್ಲೋಸ್ ಅಬ್ಸರ್ವೇಷನ್ ಸ್ಕಿಲ್ ಮತ್ತೆ ಕ್ರಿಯೇಟಿವ್ ರಿಸ್ಕ್ ಟೇಕಿಂಗ್ ಸ್ಕಿಲ್ ಬರುತ್ತೆ. ಮತ್ತೆ ಈ ಆರ್ಟ್ ವರ್ಕ್ ಇದಕ್ಕೆ ಸಹಾಯ ಮಾಡುತ್ತದೆ. ಯಾವ್ಯಾವ ತರ ಡೀಟೇಲ್ಸ್ ಐತೆ, ಸಣ್ಣ ಸಣ್ಣ ಪ್ಯಾಟರ್ನ್ಸ್ ಯಾವ ತರ ಐತೆ, ಮತ್ತೆ ಇದ್ರಲ್ಲೆಲ್ಲ ಯಾವ ತರ ಡಿಸೈನ್ಸ್ ಐತೆ ಅಂತ 5 ನಿಮಿಷ ಕ್ಲೋಸ್ ಆಗಿ ಅಬ್ಸರ್ವ್ ಮಾಡಿದೆ. ಮಾಡಿದೀನಿ, ಈ ಬೇರ್ಗಳನ್ನ ಪ್ರಯತ್ನಕ್ಕೆ ಬರ್ದಿದ್ದೀನಿ ನಾನು. ಮಕ್ಕಳು, ನಾವು ಪ್ರಯತ್ನ ಬಿಡ್ಲಿಲ್ಲ, ಮಕ್ಕಳಿಗೆ ಅಭ್ಯಾಸ ಮಾಡಿಸ್ತಾ ಇದೀವಿ ಯಾವಾಗ್ಲೂ. ಆರ್ಟ್ಸ್ಪಾರ್ಕ್ ಬಂದ್ಮೇಲೆ ಈ ತರ ಮರ ದೊಡ್ಡದಾಗಿದೆ, ಮತ್ತೆ ಮರದಲ್ಲಿ ಹೂವು ಹಣ್ಣು ಎಲ್ಲ ಬಂದಿದೆ ಅಲ್ವಾ. ಈ ಆರ್ಟ್ಸ್ಪಾರ್ಕ್ ಇಲ್ಲಿ ASF ಅಂತ ಟಿಕ್ ಮಾರ್ಕ್ ಮಾಡಿದೀನಿ ನಾನು. ಚಿಕ್ಕ ಚಿಕ್ಕ ಭಾಗ ನನ್ ಕಣ್ಣು ಬಾಕ್ಸ್ ಟೇಪ್ ಹಾಕಿದೀನಿ, ಕಣ್ಣು ಒಳಗಡೆ ನಾನು ಡಾರ್ಕ್ಗೆ ರೌಂಡ್ ಶೇಪ್ ಹಾಕಿದೀನಿ. ಬ್ಯಾಕ್ ಸೈಡ್ ಎಲ್ಲ ಈ ತರ ಶೇಪ್ ಬಂದ್ಬಿಟ್ಟು ದೊಡ್ಡವಾಗ ಮಾಡ್ತೀನಿ. ಮತ್ತೆ ನಾನು ಯೋಜನೆ ಮಾಡ್ತೀನಿ, ಕಲರ್ ಪೇಪರ್ ಇಂದ ಹಾಕ್ಲಾ, ಇಂಟ್ರೆಸ್ಟ್ ಇಂದ ಹಾಕ್ಲಾ ಅಂತ. ಆರ್ಟ್ಸ್ಪಾರ್ಕ್ ಫೌಂಡೇಶನ್ ನಾನು ಸೇರಿದ ನಂತರ ನನ್ನಲ್ಲಿ ಆದಂತಹ ಒಂದು ಅನುಭವಿಸಿದಂತಹ ಒಂದು ರೂಪಾಂತರ ಅಂತಂದ್ರೆ ಎಲ್ಲ ಇಲ್ಲ ಒಬ್ಬರಿಂದ ಕಲಿತ ಪ್ರೋಗ್ರಾಮ್ ಟೀಮ್ ಇರ್ಬೋದು, ರೆಗ್ಯುಲೇಟರ್ಸ್ ಇರ್ಬೋದು, ಚಿಲ್ಡ್ರನ್ಸ್ ಇರ್ಬೋದು, ನಮ್ ಪ್ರೋಗ್ರಾಮ್ ಡೈರೆಕ್ಟರ್ಸ್ ಇರ್ಬೋದು, ಇವರೆಲ್ಲ ಒಂದಾದ್ರೆ ಇದನ್ನೆಲ್ಲ ಸೇರಿಸಿದ್ರೆ ನಮ್ಗೆ ಕಲರ್ಫುಲ್ ಆಗಿ ಕಾಣ್ತಾ ಇದೆಯಲ್ಲ ಸರ್ಕಲ್ ಅಲ್ಲಿ. Following this up from year to year and every year there is this improvement on the past year. On this occasion, I would like to thank you all for being part of this exhibition, and I would like to thank you all the participants for taking your valuable time to being part of our virtual exhibition.